ಹಾಯ್ ಮಕ್ಕಳೇ ಇಲ್ಲಿ ನೋಡಿ ಇದೊಂದು ವೃತ್ತ ಇದನ್ನು ನಾನು ಒಂದು ಪೂರ್ಣ ಅಂತ ಪರಿಗಣಿಸ್ತೀನಿ ಈ ವೃತ್ತವನ್ನು ಐದು ಸಮಭಾಗಗಳಾಗಿ ಮಾಡಲಾಗಿದೆ ಹಾಗಾದರೆ ಪ್ರತಿ ಭಾಗವು ಎಷ್ಟಿರುತ್ತೆ ನೋಡಿ ಇದು ಐದನೇ ಒಂದು ಇದು ಐದನೇ ಒಂದು ಇದು ಐದನೇ ಒಂದು ಇದು ಐದನೇ ಒಂದು ಇದು ಕೂಡ ಐದನೇ ಒಂದಿರುತ್ತೆ ಹೌದಲ್ವಾ ಒಂದು ಪೂರ್ಣವನ್ನ ಐದು ಸಮಭಾಗಗಳಾಗಿ ಮಾಡಿದಾಗ ಪ್ರತಿ ಭಾಗವೂ ಐದನೇ ಒಂದಿರುತ್ತೆ ಈಗ ಈ ಐದು ಸಮಭಾಗಗಳಲ್ಲಿ ಯಾವುದಾದ್ರೂ ಮೂರು ಭಾಗವನ್ನು ನಾನು ಶೇಡ್ ಮಾಡ್ತೀನಿ ಉದಾಹರಣೆಗೆ ಇದೊಂದು ಭಾಗ ಅಂದರೆ ಐದನೇ ಒಂದು ಭಾಗವನ್ನು ನಾನು ಶೇಡ್ ಮಾಡಿದ್ದೀನಿ ಇನ್ನೊಂದು ಐದನೇ ಒಂದು ಭಾಗ ಅಂದರೆ ಇದು ಇದು ಎರಡನೇ ಐದನೇ ಒಂದು ಭಾಗವನ್ನು ಶೇಡ್ ಮಾಡಿದ್ದೀನಿ ಮತ್ತೊಂದು ಭಾಗವನ್ನು ಈ ಭಾಗವನ್ನು ಶೇಡ್ ಮಾಡ್ತೀನಿ ಮೂರು ಐದನೇ ಒಂದುಗಳನ್ನು ಶೇಡ್ ಮಾಡಿದ್ದೀನಿ ಹಾಗಾದರೆ ಒಟ್ಟಾರೆಯಾಗಿ ನೀಲಿ ಬಣ್ಣದಿಂದ ಶೇಡ್ ಮಾಡಿರುವಂತಹ ಪೂರ್ಣದ ಭಾಗಗಳು ಎಷ್ಟು ಐದನೇ ಮೂರು ಭಾಗಗಳು ಈಗ ನಾನು ಮತ್ತೊಂದು ವೃತ್ತವನ್ನು ತಗೊಳ್ತೀನಿ ಇದು ಒಂದು ಪೂರ್ಣವನ್ನು ಸೂಚಿಸ್ತಾ ಇದೆ ಹಾಗಾಗಿ ನಾನಿಲ್ಲಿ ಇದನ್ನು ಕೂಡ ಒಂದು ಪೂರ್ಣ ಅಂತ ಬರಿತೀನಿ ಈ ಒಂದು ಪೂರ್ಣವನ್ನು ನಾನು ಒಂದು ಸಮಭಾಗವಾಗಿ ಮಾಡ್ಕೊತೀನಿ ಮತ್ತು ಆ ಭಾಗವನ್ನು ನಾನು ನೀಲಿ ಬಣ್ಣದಿಂದ ತುಂಬ್ತೀನಿ ಹಾಗಾದರೆ ನಾನೀಗ ಎಷ್ಟು ಭಾಗವನ್ನು ನೀಲಿ ಬಣ್ಣದಿಂದ ಶೇಡ್ ಮಾಡ್ದಂಗಾಯಿತು ನಾನು ಒಂದು ಪೂರ್ಣವನ್ನು ತಗೊಂಡು ಅದರಲ್ಲಿ ಒಂದು ಸಮಭಾಗ ಮಾಡಿ ಆ ಒಂದು ಸಮಭಾಗವನ್ನೇ ನೀಲಿ ಬಣ್ಣದಿಂದ ಶೇಡ್ ಮಾಡಿದ್ದೀನಿ ಹಾಗಾದರೆ ನಾನು ಶೇಡ್ ಮಾಡಿದ ಪೂರ್ಣದ ಭಾಗ ಎಷ್ಟು ಒಂದನೇ ಒಂದು ಅಂದರೆ ಆ ಪೂರ್ಣವನ್ನೇ ಮತ್ತೆ ನಾನು ಶೇಡ್ ಆಯಿತು ನೋಡಿ ಪೂರ್ಣವನ್ನು ಒಂದು ಸಮಭಾಗ ಮಾಡಿ ಆ ಸಮಭಾಗವನ್ನೇ ನಾನು ಶೇಡ್ ಮಾಡಿದ್ದೀನಿ ಹಾಗಾಗಿ ಶೇಡ್ ಮಾಡಿರುವಂತಹ ಭಾಗ ಎಷ್ಟು ಒಂದನೇ ಒಂದು ಅದು ಮತ್ತೆ ಪೂರ್ಣವನ್ನೇ ಸೂಚಿಸುತ್ತೆ ಆದ್ದರಿಂದ ಇದು ಎಷ್ಟಕ್ಕೆ ಸಮ ಒಂದು ಪೂರ್ಣಕ್ಕೆ ಸಮವಾಗಿರುತ್ತೆ ಹೌದಾ ಈಗ ನಾನು ಇದೇ ರೀತಿ ಒಂದು ಪೂರ್ಣವನ್ನು ತುಂಬ ಸಲ ತಗೊಂಡ್ರೆ ಏನಾಗುತ್ತೆ ನೋಡೋಣ ಬನ್ನಿ ನಾನು ಇಲ್ಲಿರುವ ಇಲ್ಲಿರುವ ವೃತ್ತವನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊತೀನಿ ಇದೊಂದು ಪೂರ್ಣ ಮತ್ತೆ ಇನ್ನೊಂದು ಪೂರ್ಣವನ್ನು ತೊಗೊಂಡಿದ್ದೀನಿ ಹಾಗಾದರೆ ಈಗ ನಾನು ಎಷ್ಟು ವೃತ್ತಗಳನ್ನು ಅಥವಾ ಎಷ್ಟು ಪೂರ್ಣಗಳನ್ನು ತಗೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ಮೂರು ಪೂರ್ಣಗಳಿವೆ ಅದನ್ನ ಇಲ್ಲಿ ಈಗ ಒಟ್ಟು ಮೂರು ಪೂರ್ಣಗಳಿವೆ ಹೌದಾ ಈ ಪೂರ್ಣಗಳನ್ನು ಇದ್ರ ಜೊತೆಗೆ ಹೋಲಿಕೆ ಮಾಡೋಣ ಇಲ್ಲಿ ಮೂರು ಐದನೇ ಒಂದುಗಳನ್ನು ತಗೊಂಡು ಶೇಡ್ ಮಾಡಿದ್ವಿ ಆಗ ಅದು ಐದನೇ ಮೂರಕ್ಕೆ ಸಮವಾಯಿತು ಹಾಗೆ ಇಲ್ಲಿ ಒಂದನೇ ಒಂದನ್ನು ಮೂರು ತಗೊಂಡು ಶೇಡ್ ಮಾಡಿದ್ದೀವಿ ಹಾಗಾದರೆ ಇದು ಎಷ್ಟಕ್ಕೆ ಸಮ ಇರುತ್ತೆ ಮೂರು ಒಂದನೇ ಒಂದಕ್ಕೆ ಸಮ ಇರುತ್ತೆ ಅದನ್ನೇ ನಾವು ಒಂದನೇ ಮೂರು ಅಂತ ಬರೀಬಹುದಾ ನೋಡಿ ಒಂದನೇ ಮೂರು ಹೌದಾ ಅಂದರೆ ಒಂದನೇ ಮೂರು ಮೂರು ಪೂರ್ಣಗಳಿಗೆ ಸಮವಾಗಿರುತ್ತೆ ಇಲ್ಲಿ ನಾವು ಗಮನಿಸಬೇಕು ಅಂಶ ಛೇದಕ್ಕಿಂತ ದೊಡ್ಡದಾಗಿದೆ ಜೊತೆಗೆ ಇಲ್ಲಿ ಭಿನ್ನ ರಾಶಿಯ ಚಿಹ್ನೆಯನ್ನು ಕೂಡ ಬಳಸಿದ್ದೀವಿ ಈ ಚಿಹ್ನೆ ಇದೆಯಲ್ಲ ಇದು ಭಾಗಾಕಾರವನ್ನು ಸೂಚಿಸುತ್ತೆ ಅಂದರೆ ಮೂರು ಭಾಗಿಸು ಒಂದು ಮೂರನ್ನು ಒಂದರಿಂದ ಭಾಗಿಸಿದ್ರೆ ಆಗಲೂ ಕೂಡ ನಮಗೆ ಮೂರು ಉತ್ತರ ಸಿಗುತ್ತೆ ಒಂದನೇ ಮೂರು ಅನ್ನೋದು ಮೂರಕ್ಕೆ ಸಮ ಅಥವಾ ಒಂದನೇ ಮೂರು ಅಂದರೂ ಒಂದೇ ಸಂಖ್ಯೆ ಮೂರು ಅಂದರೂ ಕೂಡ ಒಂದೇ ಇದನ್ನೇ ನಾವು ಬೇಕಾದರೆ ಸಂಖ್ಯಾರೇಖೆಯ ಮೇಲೆ ವ್ಯಕ್ತಪಡಿಸಿ ಇನ್ನೊಂದು ಸಲ ವಿಷಯವನ್ನು ಮನದಟ್ಟು ಮಾಡ್ಕೊಳ್ಳೋಣ ಇಲ್ಲೊಂದೀಗ ರೇಖೆ ಬರ್ಕೊಳ್ಳೋಣವಾ ಸ್ವಲ್ಪ ಸ್ಕ್ರೀನನ್ನು ಮೇಲ್ ಮಾಡ್ಕೊತೀನಿ ಇಲ್ಲೊಂದೀಗ ರೇಖೆಯನ್ನು ಎಳೆಯೋಣ ಹಾಂ ಇಲ್ಲೊಂದು ಬಾಣದ ಗುರುತು ಈಗ ಈ ಸಂಖ್ಯಾ ರೇಖೆಯ ಮೇಲೆ ಇದು ಸೊನ್ನೆ ಆಗಿರಲಿ ಇದು ಒಂದು ಎರಡು ಮೂರು ಈ ರೀತಿ ಮುಂದುವರಿತಾ ಇರುತ್ತೆ ಈಗ ಸೊನ್ನೆಯಿಂದ ಒಂದು ಜಂಪ್ ಮಾಡಿದ್ರೆ ಇದು ಎಷ್ಟನ್ನು ಸೂಚಿಸುತ್ತೆ ಒಂದನೇ ಒಂದು ಅಲ್ವಾ ಒಂದನೇ ಒಂದಕ್ಕೆ ಸಮವಾಗಿರುತ್ತಿದ್ದು ಹಾಗೆ ಒಂದನೇ ಒಂದರಿಂದ ಅಥವಾ ಒಂದರಿಂದ ಇನ್ನೊಂದು ಜಂಪ್ ಮಾಡಿದ್ರೆ ಇದೆಷ್ಟಕ್ಕೆ ಸಮವಾಗಿರುತ್ತೆ ಇದು ಒಂದನೇ ಎರಡಕ್ಕೆ ಸಮವಾಗಿರುತ್ತೆ ಈಗ ಎರಡರಿಂದ ಇನ್ನೊಂದು ಜಂಪ್ ಮಾಡೋಣ ಆಗ ಇದು ಒಂದನೇ ಮೂರನ್ನು ಸೂಚಿಸುತ್ತೆ ಇಲ್ಲಿ ಗಮನಿಸಿ ಒಂದನೇ ಮೂರು ಅಂದರು ಒಂದೇ ಮೂರು ಅಂದರೂ ಒಂದೇ ಒಂದನೇ ಎರಡು ಅಂದರೂ ಒಂದೇ ಎರಡು ಅಂದರೂ ಒಂದೇ ಒಂದನೇ ಒಂದು ಅನ್ನೋದು ಒಂದಕ್ಕೆ ಸಮ ಅಂದರೆ ಇಲ್ಲಿ ಪ್ರತಿ ಭಾಗವು ಒಂದನೇ ಒಂದಕ್ಕೆ ಸಮವಾಗಿದೆ ಆದ್ದರಿಂದ ಒಂದನೇ ಮೂರು ಅನ್ನೋದನ್ನ ನಾವು ಮೂರು ಅಂತ ಕೂಡ ಬರೀಬಹುದು